ಯಾವುದೇ ರೀತಿಯ ಎಫರ್ಟ್ ಇಲ್ಲದೆ ಸರ್ಕಾರಗಳ ಯಾವುದೇ ಎಫರ್ಟ್ ಇಲ್ಲದೆ ನಾನು ಹೇಳ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆ ರಾಜ್ಯದ ಖಜಾನೆ ತುಂಬಿಸಿದ್ದಾರೆ ಯಾವುದೇ ಎಫರ್ಟ್ಗಳಿಲ್ಲದೆ ಸರ್ಕಾರದ ಆಶ್ರಯದಲ್ಲಿ ಇಂಥ ಕೆಟ್ಟ ಆಡಳಿತನ ಕೊಟ್ಟಿಗೇನು ಹೇಳ್ಕೊಂಡವರಲ್ಲ ಬಿಜೆಪಿಯ ಕೆಟ್ಟ ಆಡಳಿತಕ್ಕೋಸ್ಕರವಾಗಿ ಜನತೆ ದೊಡ್ಡ ದೊಡ್ಡ ಕನಸನ್ನು ಕಂಡು ಆ ಕನಸನ್ನು ನನಸು ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ ಇದೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ ಕೆಟ್ಟ ಆಡಳಿತದಲ್ಲೂ ಸಹ ರಾಜ್ಯದ ಜನತೆಯನ್ನು ನಾನು ಅಭಿನಂದಿಸಬೇಕಾಗ್ತದೆ ಈ ರಾಜ್ಯದ 6.5 ಕೋಟಿ ಜನತೆಯನ್ನು ಅಭಿನಂದಿಸ್ತೀನಿ ಕೋವಿಡ್ನ ಅನಾಹುತಗಳು ಹಲವಾರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಆಗಿರತಕ್ಕಂಥ ಅನಾಹುತ ನಿರುದ್ಯೋಗದ ಸಮಸ್ಯೆಗಳು ಇಂಥ ಒಂದು ಸನ್ನಿವೇಶದಲ್ಲೂ ಈ ವರ್ಷ ರಾಜ್ಯ ಸರ್ಕಾರ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಏನು 72,000 ಕೋಟಿ ನಿರೀಕ್ಷೆ ಇಟ್ಟಿದ್ರು ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ 1,02,000 ಕೋಟಿ ಹಣ ತುಂಬಿಸ್ಕೊಟ್ಟಿದ್ದಾರೆ ಎಕ್ಸೈಸು 28 29 ಇಟ್ಟಿದ್ರು ಅದು 32 ಕೋಟಿಗೆ ಹೋಗಿದೆ 32,000 ಕೋಟಿ 28,000 ಕೋಟಿ ನಿರೀಕ್ಷೆ ಇಟ್ಟಿದ್ದು ಇನ್ನು ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ನು ಅದು 2-3,000 ಕೋಟಿ ಹೆಚ್ಚಿಗೆ ಬಂದಿದೆ ಯಾವುದು ಟ್ಯಾಕ್ಸನ್ನು ಜಾಸ್ತಿ ಮಾಡಿದೆ ಈಗ ಇವ್ರು ಹೇಳ್ಕೊಂಡಿದ್ದಾರೆ ಬಟ್ ಯಾವುದು ಹೇಳಿಲ್ಲ ಎಷ್ಟು ಮಾಡ್ತೀನಿ ಅಂತ ಆದಾಯ ಹೆಚ್ಚಿಸ್ಲಿಕ್ಕೆ ಎಕ್ಸೈಸ್ ಒಂದರಲ್ಲಿ ಹೇಳ್ಕೊಂಡಿದ್ದಾರೆ ಅದು ಬಿಯರ್ ಮೇಲೆ ಅಬಕಾರಿ ಸುಂಕ 175-185 ಆಗ್ತಾ ಇದ್ದೇವೆ ಶೇಕಡಾವಾರು ಆಮೇಲಿಂದ ಬೇರೆ ನಿಮ್ಮ ಬೇರೆ ಡ್ರಿಂಕ್ಸ್ಗಳಿಗೆ 20% ಅಬಕಾರಿ ಸುಂಕ ಏರಿಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಇಲ್ಲಿ ಈಗ ನೀವು ಅದು ಎಂಥದೋ ಇದರಲ್ಲಿ ಕೊಡ್ತಿರಲ್ಲ ಈ ಅಕ್ಕಿ ಅಕ್ಕಿ ಕೊಡಲಿಕ್ಕಾಗದ ದುಡ್ಡು ಕೂಡ ಕೊಟ್ಟಿದ್ದೀರಲ್ಲ 100-80 ಜನ ನೀವೇನು ಈ ಸುಂಕ ಇದು ಮಾಡ್ಕೊಂಡಿದ್ದೀರಿ ನಾನು ಜನಗಳನ್ನು ಲಘುವಾಗಿ ಮಾತಾಡಲ್ಲ ಇದು ಕೊಡೋದಕ್ಕೆ 250 ರೂಪಾಯಿ ಜಾಸ್ತಿನೇ ಮಾಡಿ 170 ಜೊತೆಗೆ 150 ಕೊಡಿ ತೊಂದರೆ ಇಲ್ಲ ಆ ದುಡ್ಡು ಇಲ್ಲೇ ಬರ್ತದೆ ಸರ್ಕಾರಕ್ಕೇನೆ ಅಲ್ಲೆಲ್ಲ ಕಮಿಷನ್ ಹೊಡೆಯೋದು ದುಡ್ಡು ಯೋಜನೆ ಹೆಸರಲ್ಲಿ ಈ ಜನಕ್ಕಾದರೂ ಕೊಟ್ಟರು ದುಡ್ಡು ವಾಪಸ್ ಮತ್ತೆ ಸರ್ಕಾರದ ಖಜಾನೆ ತುಂಬಿಸ್ತಾರೆ ಪಾಪ ಅವರು ಬಡವರು ನಾನು ಒಪ್ಕೋತೀನಿ ನಂದೇನು ತಕರಾರಿಲ್ಲ ಅವನು ಮನೆಗೆ ತಗೊಂಡೋಗಿ ಅಕ್ಕಿ ತಗೊಂಡೋಯ್ತಾನೋ ಇಲ್ಲ ಮಕ್ಕಳ ಬದುಕೇನೋ ಇಲ್ಲ ಮನೇಲಿರೋ ಕಾಯಿಲೆ ಇರೋ ಪೇಷೆಂಟಿಗೆ ಒಂದು 4 ಮಾತ್ರೆ ತಗೊಂಡೋಗಿ ಕೊಡ್ತಾನೋ 120 ರೂಪಾಯಲ್ಲಿ ಇವತ್ತೇ ನೀವು ಕೊಡ್ತೀರಿ ಕೆಜಿಗೆ 34 ರೂಪಾಯಿ ಏನೋ ಕೊಡ್ತಾ ಇದ್ದೀರಲ್ಲ ಪಾಪ ಮಾಡಿದ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ನಾನು ಇಲ್ಲ ಅಂತೇಳಲ್ಲ ತಗೊಂಡೋದವನು ಇನ್ನು ಕೆಲವರು ಈಗಿನ ನೀವೇ ಕಲಿಸ್ತಾ ಇದ್ದಿರಲ್ಲ ಬೆಳಗ್ಗೆ 7 ಗಂಟೆಗೆ ಅಂಗಡಿ ತೆಗಿತೀರಿ 7 ಗಂಟೆಗೆ 1 ರೇಟು 10 ಗಂಟೆ ಮೇಲೆ 1 ರೇಟು ನೀವೇ ಫಿಕ್ಸ್ ಮಾಡಿದ್ದೀರಿ ಉತ್ತೇಜನ ಕೊಟ್ಟು ಇನ್ನು ಎಂಥವ್ ನಿನ್ನೆ ತಾನೇ ನಾನು ನೋಡಿದೆ ಯಾವುದೋ ಪತ್ರಿಕೆಯಲ್ಲಿ ಈ ಆನ್ಲೈನ್ ಏನೋ ಹೇಳಿದೆ 40% 50% ನಾವೇನು ಚರ್ಚೆ ಮಾಡ್ತೀವಿ ಅಲ್ಲೂ ಹೋಗೋದ ಯಾರೋ 4 ಜನಕ್ಕೆ ಇಲ್ಲಿ 60% ಅವ್ರಲ್ಲ ಅವ್ರಿಗೆ ಹೋಗಲಿ ಪಾಪ ಅವರಾದರೂ ಬದುಕಲಿ 4 ಜನಕ್ಕೆ ಹೇಳೋರು ಇಲ್ಲಿ ಇವರು ಕೊಟ್ಟಿರತಕ್ಕಂಥ 5 ಜ್ಯೋತಿ ಕಾರ್ಯಕ್ರಮದಲ್ಲಿ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು 4,000-5,000 ರೂಪಾಯಿಗಳ ಆದಾಯ ಸರ್ಕಾರ ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಡ್ತಾ ಇದ್ದಾರೆ ಪ್ರಥಮ ಬಾರಿಗೆ 130,000 ಕುಟುಂಬಗಳಿಗೆ 130,000 ಕುಟುಂಬಕ್ಕೆ ಪ್ರತಿ ತಿಂಗಳು ಇವರ ಜ್ಯೋತಿ ಕಾರ್ಯಕ್ರಮದ ಮುಖಾಂತರ 4-5,000 ದೊರಕ್ತಾ ಇದೆ ಅಂದರೆ ವರ್ಷಕ್ಕೆ 50-60,000 ದೊರಕುತ್ತೆ ಅಂತ ಹೇಳಿದ್ದಾರೆ ಬಜೆಟ್ನಲ್ಲಿ ಇದೊಂದೇ ಇಲ್ಲಿ ಮೇಜರ್ ಇಲ್ಲಿ ಅದು ಹೊರತುಪಡಿಸಿ ಈಗ ಸಬರ್ಬನ್ ರೈಲ್ದು ಹೇಳ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು ದುಡ್ಡೆಷ್ಟು ಕೊಟ್ಟವರೆ 15,000 ಕೋಟಿಗೆ ಅವರಿನ್ನು ಕೇವಲ 500-600 ಕೋಟಿ ಕೊಟ್ಟಿದ್ದಾರೆ ಸಬರ್ಬನ್ ರೈಲು ಇನ್ನೂ 15,000 ಕೋಟಿ ವೆಚ್ಚದ ಇನ್ನೂ ಎಷ್ಟು ವರ್ಷಗಳು ಬೇಕು ಈಗ ನಿಮ್ಮ ಎತ್ತಿನೂಳೆ ಅವರೇ ಹೇಳ್ಕೊಂಡಿದ್ದಾರೆ 24,000 ಕೋಟಿಗೆ ಹೋಗಿದೆ ಅಂತ ಅಪ್ಪರ ಭದ್ರ ಅವರೇ ಹೇಳ್ಕೊಂಡಿದ್ದಾರೆ UKP ಇದು ಯಾವುದಕ್ಕೂ ಎಷ್ಟು ಹಣ ಇಡ್ತೀವಿ ಅಂತ ಎಲ್ಲೂ ಇಲ್ಲಿವರೆಗೆ ಸ್ಪಷ್ಟತೆ ಇಲ್ಲ ಇಲ್ಲಿ ನೀರಾವರಿ ಯೋಜನೆಗಳಿಗೆ